ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಹೊಸ ನಿಯಮಗಳು ಸುದ್ದಿಗಳು ಬಂದಿವೆ. ನಿಮ್ಮ ಮಕ್ಕಳೇನಾದರೂ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಓದ್ತಾ ಇದ್ರೆ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ. ಜೊತೆಗೆ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಮತ್ತು ಕೊರೋನಾ ವೈರಸ್ನ ಬೆಂಗಳೂರಿನ ಹಾಟ್ಸ್ಪಾಟ್ಗಳು ಯಾವುವು ಎಂದು ಬೆಂಗಳೂರಿನ ಕಮಿಷನರ್ ಬಿಡುಗಡೆ ಮಾಡಿದ್ದಾರೆ. ಅಪ್ಪಿತಪ್ಪಿ ಕೂಡ ಈ ಏರಿಯಾಗಳಲ್ಲಿ ಕಾಲಿಡಬೇಡಿ. ಮದ್ಯ ಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ. ಈ ಎಲ್ಲಾ ವಿಚಾರಗಳನ್ನು, ಹೊಸ ರೂಲ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಕೇಳಿ. ಅದಕ್ಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೇನೆ ಕೊನೆವರೆಗೂ ತಪ್ಪದೆ ನೋಡಿ. ಹಾಗೆ ನಮ್ಮ ವಿಡಿಯೋನ ನೀವಿನ್ನ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಲೈಕ್ ಮಾಡಿ. ನಿಮ್ಮದೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ. ಇಂದಿಗೆ ಪ್ರಪಂಚಾದ್ಯಂತ ಈ ಚೀನಾ ವೈರಸ್ 20 ಲಕ್ಷ ಜನರಿಗೆ ಸೋಂಕು ತಗುಲಿದ್ದು 1,28,000 ಜನ ಬಲಿಯಾಗಿದ್ದಾರೆ. ಆದರೆ ಭಾರತದಲ್ಲಿ ಈವರೆಗೂ ಕೂಡ 10,200 ಜನರಿಗೆ ಸೋಂಕು ತಗುಲಿದ್ದು 392 ಜನ ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ 260 ಜನರಿಗೆ ಸೋಂಕು ತಗುಲಿದ್ದು 10 ಜನ ಸಾವನ್ನಪ್ಪಿದ್ದಾರೆ. ಈ ಕೊರೋನಾವನ್ನು ತಡೆಗಟ್ಟಲು ಯಾವುದೇ ವ್ಯಾಕ್ಸಿನ್ ಇನ್ನೂ ಸಹ ಕಂಡುಹಿಡಿದಿಲ್ಲ. ಅದಕ್ಕಾಗಿ ಇದನ್ನು ಹರಡದಂತೆ ಮೋದಿಯವರು ಮೊದಲ ಬಾರಿ 21 ದಿನ, ಆನಂತರ 19 ದಿನಗಳ ಕಾಲ ಲಾಕ್ಡೌನ್ ಅನ್ನು ಘೋಷಿಸಿದ್ದಾರೆ. ಏಪ್ರಿಲ್ 20ರ ನಂತರ ಯಾವ ಜಿಲ್ಲೆಗಳಲ್ಲಿ ಒಂದು ಕೊರೋನಾ ಕೇಸ್ ಬಂದಿಲ್ಲವೋ ಆಯಾ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿಯಮಗಳನ್ನು ಸಡಿಲ ಮಾಡಲಾಗುವುದೆಂದು ಪ್ರಧಾನಿರವರು ತಿಳಿಸಿದ್ದಾರೆ. ಇನ್ನು ಭಾರತೀಯ ರೈಲ್ವೆಯಿಂದ ಹೊಸ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ, ಇನ್ನು 3 ತಿಂಗಳವರೆಗೆ ಯಾವುದೇ ರೈಲ್ವೆ ಬುಕಿಂಗ್, ಅಡ್ವಾನ್ಸ್ ಬುಕಿಂಗ್ ಇರುವುದಿಲ್ಲ. ಯಾರಾದರೂ ಈಗಾಗಲೇ ಬುಕ್ ಮಾಡಿದವರಿಗೆ 21 ಒಳಗೆ ರೀಫಂಡ್ ಕೊಡಲಿದೆ ಎಂದು ಭಾರತೀಯ ರೈಲ್ವೆ ತಿಳಿಸಿದೆ. ಇದರ ಜೊತೆಗೆ ಏವಿಯೇಷನ್ ಮಿನಿಸ್ಟ್ರಿಯಿಂದ ಕೂಡ ಹೊಸ ಮಾಹಿತಿಯೊಂದು ಬಂದಿದೆ. ಅದೇನೆಂದರೆ, ಮೇ ತಿಂಗಳ 15ರವರೆಗೂ ಕೂಡ ಯಾವುದೇ ಡೊಮೆಸ್ಟಿಕ್ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳ ಬುಕಿಂಗ್ ಇರುವುದಿಲ್ಲ. ಇನ್ನು ವಾಟ್ಸ್ಆ್ಯಪ್ಗಳಲ್ಲಿ ಮುಸಲ್ಮಾನರ ವಿರುದ್ಧ ಫೇಕ್ ವಿಡಿಯೋಗಳು ತುಂಬಾನೇ ಹರಡುತ್ತಾ ಇವೆ. ಈ ರೀತಿಯ ಫೇಕ್ ವಿಡಿಯೋಗಳನ್ನು ಶೇರ್ ಮಾಡಿದರೆ ನಿಮ್ಮ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿದ್ದಾರೆ, ಎಚ್ಚರ ಎಂದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆದ ಭಾಸ್ಕರ್ ರಾವ್ ರವರು ತಿಳಿಸಿದ್ದಾರೆ. ಇನ್ನು ನಿಮ್ಮ ಮನೆಯಲ್ಲಿ ಸ್ಕೂಲ್ ಮಕ್ಕಳಿದ್ದರೆ ಜುಲೈ ತಿಂಗಳವರೆಗೆ ಸ್ಕೂಲ್ಗಳು ರೀಓಪನ್ ಆಗುವುದಿಲ್ಲ. ಮತ್ತು ಯಾವುದೇ ಸ್ಕೂಲ್ಗಳ ಮುಖ್ಯಸ್ಥರು ಕೂಡ ಪೋಷಕರನ್ನು ಫೀಸ್ ಕಟ್ಟಲು ಫೋರ್ಸ್ ಮಾಡುವಂತಿಲ್ಲ ಎಂದು ರಾಜ್ಯ ಸರ್ಕಾರವು ತಿಳಿಸಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳು ಲಾಕ್ಡೌನ್ ಮುಗಿದ ಮೇಲೆ, ಅಂದರೆ ಜೂನ್ ತಿಂಗಳಲ್ಲಿ ಪರೀಕ್ಷೆ ನಡೆಸಲಾಗುವುದು ಎಂದು ಸಚಿವ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಮತ್ತು ಕೇಂದ್ರ ಸರ್ಕಾರವು ಆರೋಗ್ಯ ಸೇತು ಆಪ್ ಅನ್ನು ಲಾಂಚ್ ಮಾಡಿದೆ. ಈ ಆಪ್ನಲ್ಲಿ ಕೊರೋನಾದಿಂದ ನಮ್ಮನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ತಿಳಿಸಿಕೊಡಲಾಗಿದೆ. ಮತ್ತು ಯಾರೆಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೋ ಅವರನ್ನು ಕೆಲಸದಿಂದ ತೆಗೆದುಹಾಕುವಂತಿಲ್ಲ ಎಂದು ಕೇಂದ್ರ ಸರ್ಕಾರವು ಅಧಿಸೂಚನೆ ಹೊರಡಿಸಿದೆ. ರಾಜ್ಯ ಸರ್ಕಾರವು MSIL ಮುಖಾಂತರ ಮದ್ಯಪಾನದ ಅಂಗಡಿಯನ್ನು ತೆರೆಯಲು ನಿರ್ಧಾರವನ್ನ ಮಾಡಿತ್ತು. ಆದರೆ ಮೇ 3ರವರೆಗೆ ಯಾವುದೇ ಮದ್ಯಪಾನದ ಅಂಗಡಿಗಳನ್ನು ತೆರೆಯಬಾರದೆಂದು ಕೇಂದ್ರ ಸರ್ಕಾರವು ಎಲ್ಲಾ ರಾಜ್ಯಗಳಿಗೂ ಸಹ ಆದೇಶವನ್ನ ಹೊರಡಿಸಿದೆ. ಇನ್ನು ಬೆಂಗಳೂರಿನ ಹಾಟ್ಸ್ಪಾಟ್ಗಳು ಈ ರೀತಿ ಇವೆ. ಬೊಮ್ಮನಹಳ್ಳಿ ವಲಯ, ಮಹದೇವಪುರ ವಲಯ, ಬೆಂಗಳೂರು ಪೂರ್ವ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪಶ್ಚಿಮ, ಯಲಹಂಕ. ಯಾವುದೇ ಕಾರಣಕ್ಕೂ ಈ ಏರಿಯಾಗಳಿಗೆ ಕಾಲಿಡಲೇಬೇಡಿ. ನಿಮ್ಮ ನಗರ ಅಥವಾ ಜಿಲ್ಲೆ ಯಾವುದೆಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.